ಶಾರದಾ ಅನಾಮಿಕ ಇಬ್ರು ಅತ್ತೆ ಸೊಸೆ ಅವರಿಬ್ರು ಕೂಡ ಆ ಮನೆಗೆ ಅವರೇ ಯಜಮಾನಿ ಅಂತ ಹೇಳ್ಕೊಳ್ತಾ ಇದ್ದರು ಹೀಗಿರುವಾಗ ಒಂದಿನ ಅನಾಮಿಕ ಅವಳ ಅತ್ತೆ ಶಾರದಾ ಜೊತೆ ದೊಡ್ಡದಾಗಿ ಜಗಳ ಮಾಡ್ತಿದ್ಲು ಶಾರದಾ ಹೇಗಾದರೂ ಸರಿ ಅನಾಮಿಕಾಯಿಂದ ಸೇವೆಗಳನ್ನು ಮಾಡಿಸ್ಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದ್ರು ಅದಕ್ಕೆ ಕಾಲುನೋವಿನ ರೋಗ ಬಂದಿದೆ ಅಂತ ಕಾಲು ಯಾವುದು ಕೆಲಸ ಮಾಡದಿಲ್ಲ ಅಂತ ಒಬ್ಬ ವ್ಯಕ್ತಿ ಹತ್ರ ಡಾಕ್ಟರ್ ವೇಷ ಹಾಕ ಕೇಳಿ ಆ ರೀತಿ ಹೇಳಿದ್ರು ಶಾರದಾ ಅನಾಮಿಕಾ ಅವತ್ತಿಂದ ಬೇರೆ ದಾರಿ ಇಲ್ಲದೆ ಅತ್ತೆಯ ಕಾಲಿಗೆ ಎಣ್ಣೆ ಹಾಕಿ ಅವರ ಕಾಲನ್ನು ಒತ್ತುತ್ತ ಅತ್ತೆಗೆ ಸೇವೆ ಮಾಡ್ತಾ ಇದ್ಲು ಶಾರದಾ ಮನಸೊಳಗೇನೆ ನಗಾಡ್ತಾ ಇದ್ಲು ಹೀಗಿರುವಾಗ ಶಾರದಾನ ನೋಡೋದಕ್ಕೋಸ್ಕರ ಅವರ ದೂರದ ನೆಂಟರ ಮನೆಯಿಂದ ಒಬ್ರು ಬಂದಿದ್ರು ಅವರು ನೇರವಾಗಿ ಶಾರದಾ ಹತ್ತಿರ ಹೋದ್ರು ಅಯ್ಯೋ ಶಾರದಾ ಜಿಗ್ಗೆ ಮರಿತರ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೆ ನಿನಗೆ ಈ ರೀತಿ ಕಷ್ಟ ಬರುತ್ತೆ ಅಂತ ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ ಏನು ಮಾಡೋದು ಆ ಭಗವಂತ ಹಾಗೆ ಬರ್ದಿಟ್ಟಿದ್ದಾನೆ ಹಾಗಂತ ಅವರು ಅಯ್ಯೋ ಪಾಪ ಅಂತ ಮಾತಾಡಿದ್ರು ಶಾರದಾ ಹತ್ರ ಆ ಮಾತು ಕೇಳಿ ಶಾರದಾಗೆ ಕೋಪ ಬಂತು ಏನೇ ಸುಬ್ಬಮ್ಮ ನನ್ನ ನೋಡ್ಬಿಟ್ಟು ಹೋಗ್ಬೇಕು ಅಂತ ಬಂದ್ಯೋ ಇಲ್ಲ ತಮಾಷೆ ಮಾಡ್ಬೇಕು ಅಂತ ಬಂದ್ಯೋ ನನಗೇನೇ ಆಗಿದೆ ನೋಡಿ ಹೇಗೆದ್ದು ನಡೀತೀನಿ ಅಂತ ಹಾಗಂತ ಮಂಚದಿಂದ ಎದ್ದು ನಿಂತ್ಕೊಂಡ್ಲು ಆ ಕಡೆ ಈ ಕಡೆ ನಡೀತಾ ಇದ್ಲು ಇದೆಲ್ಲವನ್ನು ನೋಡಿದ ಸುಬ್ಬಮ್ಮ ಆಶ್ಚರ್ಯಪಟ್ಲು ಏನ್ ಶಾರದಾ ಇದೆಲ್ಲ ನಾನು ನೋಡೋದು ಕಂಚ ನಂಚ ಯಾಕೆ ನಾಟಕ ಹಾಗಂತ ಸುಬ್ಬಮ್ಮ ಆಶ್ಚರ್ಯದಿಂದ ಕೇಳಿದ್ಲು ಅದಕ್ಕೆ ಶಾರದಾ ಈ ರೀತಿ ಹೇಳಿದ್ಲು ನನ್ನ ಸೊಸೆ ಹತ್ರ ಸೇವೆ ಮಾಡಿಸ್ಕೊಳ್ಬೇಕು ಅಂತಾನೆ ನಾನು ಈ ರೀತಿ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ನನಗೆ ಇಲ್ಲದೇ ಇರೋ ರೋಗನ ಬಂದಿದೆ ಅಂತ ಹೇಳಿದ್ದೀನಿ ಹೇಗಿದೆ ನನ್ನ ಐಡಿಯಾ ತುಂಬಾ ಚೆನ್ನಾಗಿದೆ ಶಾರದಾ ನಾನು ಕೂಡ ನನ್ನ ಸೊಸೆ ಹತ್ರ ಈ ರೀತಿನೇ ನಾಟಕ ಮಾಡಿ ಅವಳ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಳ್ತೀನಿ ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಅವ್ರು ಮಾತಾಡೋದನ್ನು ಅನಾಮಿಕಾ ಬಾಗಿಲ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಂಡ್ಲು ಅವಾಗ ಅನಾಮಿಕಾ ಅವಳ ಮನಸ್ಸೊಳಗೆ ಹೀಗೆ ಅಂದ್ಕೊಂಡ್ಲು ಅತ್ತೇ ನೀವು ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಇಷ್ಟು ದಿನ ನನ್ನ ಕೈಯಿಂದ ಎಲ್ಲ ಕೆಲಸ ಮಾಡಿಸ್ಕೊಂಡ್ರಿ ಅಲ್ವಾ ಇವಾಗ ನೋಡಿ ನಾನು ಏನ್ ಮಾಡ್ತೀನಂತ ಹಾಗಂದ ಅಂದ್ಕೊಂಡು ಅನಾಮಿಕಾ ಅಲ್ಲಿಂದ ಹೋದ್ಲು ಸ್ವಲ್ಪ ಸಮಯದ ನಂತರ ಸುಬ್ಬಮ್ಮ ಕೂಡ ಅಲ್ಲಿಂದ ಹೊರಟು ಹೋದ್ಲು ಆಮೇಲೆ ಶಾರದಾ ಅನಾಮಿಕಾ ಹತ್ರ ಈ ರೀತಿ ಹೇಳಿದ್ರು ಅನಾಮಿಕಾ ನನ್ನ ಕಾಲೆಲ್ಲ ಸ್ವಲ್ಪ ನೋವಾಗ್ತಿದೆ ಅಮ್ಮ ಸ್ವಲ್ಪ ಎಣ್ಣೆ ತಗೊಂಡ್ ಬಾ ಅಮ್ಮ ಬರ್ತಿದ್ದೀನಿ ಅತ್ತೆ ಹಾಗಂತ ಅನಾಮಿಕಾ ಅಲ್ಲಿಂದ ಹೊರಗಡೆ ಹೋಗಿ ತುರ್ಕಿ ಎಲೆ ರಸಾನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಅತ್ತೆ ಹತ್ರ ತಗೊಂಡ್ ಬಂದ್ಲು ಅದನ್ನು ಅವಳ ಅತ್ತೆಯ ಕಾಲಿಗೆ ಉಜ್ಜಿದ್ಲು ತಕ್ಷಣ ತುರಿಕೆ ಪ್ರಾರಂಭವಾಗಿದ್ರಿಂದ ಶಾರದಾ ಒದ್ದಾಡ್ತಾ ಇದ್ಲು ಏನೇ ಯಾಕೆ ಈ ರೀತಿ ತುರಿತಾ ಇದೆ ಏನತ್ತೆ ನೀವೇನ್ ಹೇಳ್ತಾ ಇದ್ದೀರಾ ಚೆನ್ನಾಗಿದೆ ಅಲ್ವಾ ಇದು ತೆಂಗಿನೆಣ್ಣೆ ಅಯ್ಯೋ ನಾನ್ ಮಾತ್ರ ಇವಾಗ ಎದ್ದೇಳಿದ್ರೆ ಅವಳಿಗೆ ಅರ್ಥ ಆಗ್ತದೆ ನಾನು ನಾಟಕ ಮಾಡ್ತೀನಿ ಅಂತ ನನ್ನಿಂದೇನು ಮಾಡಕ್ಕಾಗ್ತಿಲ್ವೇ ಹಾಗಂತ ಅಂದ್ಕೊಂಡು ಅನಾಮಿಕಾ ಸಾಕು ಎಣ್ಣೆ ಹಚ್ಚೋದು ಬೇಡ ಅಂತ ಹೇಳಿ ಅವಳನ್ನು ನಿಲ್ಸಕ್ ಹೇಳಿದ್ಲು ಆದ್ರೆ ಅನಾಮಿಕಾ ಅತ್ತೆ ಹತ್ರ ಈ ರೀತಿ ಹೇಳಿದ್ಲು ಅಯ್ಯೋ ಎಷ್ಟು ಎಣ್ಣೆ ಉಜ್ತೀವೋ ಅಷ್ಟೇ ಒಳ್ಳೇದು ಅತ್ತೆ ಹಾಗಂತ ಹೇಳಿ ಅನಾಮಿಕಾ ಮಾತ್ರ ಬಿಡ್ಲೇ ಇಲ್ಲ ಅವಾಗ ಅವಳು ಅವಳ ಮನಸ್ಸೊಳಗೆ ಈ ರೀತಿ ಅಂದ್ಕೊಂಡ್ಲು ಅಯ್ಯೋ ಎದ್ದು ಓಡ್ದೆ ಇವ್ರು ಹೇಗೆ ಹಾಗೇನೆ ಮಲ್ಕೊಂಡಿದ್ದಾರೆ ಇವ್ರು ಮಾಮೂಲಿ ಮನುಷ್ಯ ಅಲ್ಲ ಹಾಗಂತ ಅನಾಮಿಕಾ ಅಂದ್ಕೊಂಡ್ಲು ಹಾಗೆ ಆ ದಿನ ಮುಗಿದೋಯ್ತು ಎಷ್ಟೇ ಪ್ರಯತ್ನಗಳು ಮಾಡಿದ್ರು ಕೂಡ ಅವಳಿಗೆ ಕಾಲಿನ ನೋವು ಇಲ್ಲ ಅಂತ ಮಾತ್ರ ಅವಳು ಹೊರಗಡೆ ಹೇಳಲೇ ಇಲ್ಲ ಹೇಗಾದ್ರೂ ನಿಜಾನ ಎಲ್ರಿಗೂ ತಿಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಲು ಅನಾಮಿಕಾ ಹಾಗೆ ದಿನಗಳು ಕಳೆದವು ಅವಳ ಗಂಡ ರಮೇಶ್ ಹತ್ರ ಒಬ್ಬ ವೈದ್ಯನ ಬಗ್ಗೆ ಹೇಳಿದ್ಲು ಅನಾಮಿಕಾ ರೀ ನನ್ನ ಫ್ರೆಂಡ್ ತಂದೆಗೂ ಕೂಡ ಕಾಲು ನೋವು ಈ ರೀತಿ ಇದ್ದಾಗ ಅವಳು ಒಬ್ರು ವೈದ್ಯರನ್ನ ಕರ್ಕೊಂಡು ಬಂದ್ಲು ಅವರು ಚೆನ್ನಾಗಿ ವೈದ್ಯ ಮಾಡ್ತಾರೆ ರೀ ಒಂದ್ ಎರಡ್ ದಿನದಲ್ಲೇ ಅವರು ಎದ್ದು ನಡೆದ್ರಂತೆ ಹಾಗಂತ ನನ್ನ ಫ್ರೆಂಡ್ ಹೇಳಿದ್ಲು ರೀ ಅವ್ರನ್ನ ಇಲ್ಲಿಗ್ ಬರಕ್ ಹೇಳಿ ಅತ್ತೆಗೆ ವೈದ್ಯ ಮಾಡಿಸ್ಬೋದಲ್ವಾ ಅದಕ್ಕೆ ರಮೇಶ್ ಕೂಡ ಸರಿ ಅಂತ ಹೇಳ್ದ ಈ ಕಡೆ ಶಾರದಾ ಆ ಮಾತು ಕೇಳಿ ಈ ರೀತಿ ಹೇಳ್ತಾ ಇದ್ಲು ಅವ್ರಿಗಂದ್ರೆ ಸ್ವಲ್ಪ ವಯಸ್ಸಿದೆ ನಾನಿವಾಗ ತುಂಬಾ ವಯಸ್ಸಾದವಳು ನನಗೋಸ್ಕರ ಯಾಕೋ ಇಷ್ಟು ಹಣ ಖರ್ಚು ಮಾಡ್ಬೇಕು ನಿನ್ ಹೆಂಡತಿ ಹತ್ರ ಹೇಳೋ ಒಂದ್ ರೂಪಾಯಿ ಕೂಡ ಅವರು ತಗೊಳಲ್ಲ ಅತ್ತೆ ಉಚಿತವಾಗಿನೇ ವೈದ್ಯ ಮಾಡ್ತಾರೆ ನಿಮ್ಮನ್ನ ಮಾಮೂಲಿ ಮನುಷ್ಯ ಮಾಡ್ತಾರೆ ನನ್ನ ನಂಬಿ ಅನಾಮಿಕಾ ಆ ರೀತಿ ಹೇಳಿದ್ರಿಂದ ಏನು ಮಾಡಕ್ಕಾಗದೆ ಶಾರದಾ ಅದಕ್ಕೆ ಒಪ್ಕೊಂಡ್ಲು ಮರುದಿನ ಅನಾಮಿಕಾ ಒಬ್ಬ ವ್ಯಕ್ತಿನ ಕರ್ಕೊಂಡ್ ಬಂದ್ಲು ಅವನು ಒಂದು ಬೆತ್ತದಿಂದ ಕಾಲನ್ನು ಹೊಡೆದು ಈ ರೀತಿ ಹೇಳ್ದ ಮೇಡಮ್ ಏನಾದ್ರೂ ಗೊತ್ತಾಗ್ತಾ ಇದ್ಯಾ ಅದಕ್ಕೆ ಶಾರದಾ ಇಲ್ಲ ಅಂತ ಸುಳ್ಳು ಹೇಳಿದ್ಲು ಅವನು ತುಂಬಾ ಜೋರಾಗಿ ಪುನಃ ಹೊಡೆದ ಶಾರದಾ ಮನಸ್ಸೊಳಗೆ ಈ ರೀತಿ ಅಂದ್ಕೊಳ್ತಿದ್ಲು ಅಯ್ಯೋ ಹಾಳಾಗ್ ಹೋದವನೆ ನೋವಾಗ್ತಿದೆ ಕಣೋ ಯಾಕೆ ಹೊಡಿತಾ ಇದೀಯಾ ಅಯ್ಯೋ ಅನಾಮಿಕಾ ನೀನ್ ಯಾಕೆ ಈ ರೀತಿ ಮಾಡ್ತಿದೀಯಾ ಹಾಗಂತ ಅವಳು ಬೈತಾ ಇದ್ಲು
ಆದರೆ ಅವನು ವಿಪರೀತವಾಗಿ ಅದೇ ರೀತಿ ಹೊಡಿತಾ ಇದ್ದ. ಆದರೆ ಅವಳು ಆ ನೋವನ್ನು ತಡ್ಕೊಳ್ತಾ ಇದ್ಲು. ಆವಾಗ ಅವನು ಲಾಭ ಇಲ್ಲಮ್ಮ ಅಂತ ಹೇಳಿದ. ಅನಾಮಿಕಾ ಇನ್ನೊಂದ್ಸಲ ಪ್ರಯತ್ನ ಮಾಡಿ ಅಂತ ಹೇಳಿದ್ಲು. ಅವನು ಇನ್ನೊಂದು ಕುಂಭನ್ನು ತಗೊಂಡು ಬಂದ. ಅದರಲ್ಲಿ ಒಂದು ಚಿಕ್ಕ ಮೊಳೆ ಇತ್ತು. ಅದನ್ನು ಯಾರು ಗಮನಿಸಲಿಲ್ಲ. ಅವನು ಅದರಿಂದ ಕಾಲಿಗೆ ಜೋರಾಗಿ ಹೊಡಿತಾ ಇದ್ದ. ಆ ಮೊಳೆ ಚುಚ್ಚಿ ಅವಳು ಜೋರಾಗಿ ಕಿರಿಚ್ಕೊಂಡ್ಲು. ಅವಳ ಕಾಲಿಂದ ರಕ್ತ ಸುರಿತಾ ಇತ್ತು. ಅಯ್ಯೋ ಅತ್ತೆ, ರಕ್ತ ಅತ್ತೆ, ಏನಿದು ಇಷ್ಟು ರಕ್ತ? ನೀನು ಬೇಡ, ನಿನ್ ವೈದ್ಯನು ಬೇಡ, ಹೋಗ್ಬಿಡು. ಹಾಗಂತ ಅಳುತ್ತಾ ಅನಾಮಿಕಾ ಅವನಿಗೆ ಹಣ ಕೊಟ್ಟು ಅವನನ್ನಲ್ಲಿಂದ ಹೋಗ ಕೇಳಿದ್ಲು. ಅತ್ತೆ ಅದನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಸ್ವಲ್ಪ ಹೊತ್ತು ಅವಳು ನಾಟಕ ಮಾಡ್ತಿದ್ದಾಳೋ ಅಂತ ಅನ್ನಿಸ್ತು. ಆದ್ರೆ ನಿಜವಾಗ್ಲೂ ಅನಾಮಿಕಾ ಕಣ್ಣಲ್ಲಿ ಕಣ್ಣೀರು ಸುರಿತಾ ಇತ್ತು. ಅವಳು ನಾಟಕ ಮಾಡ್ಲಿಲ್ಲ ಅಂತ ಶಾರದಾ ಅರ್ಥ ಮಾಡ್ಕೊಂಡ್ಲು. ಅನಾಮಿಕಾ, ಒಳ್ಳೆ ಮನ್ಸಿಂದ ಈ ನಾಟಕನ ನಾನು ನಿಲ್ಲಿಸ್ಬಿಡ್ತೀನಿ ಹಾಗಂತ ಹೇಳಿದ್ಲು ಶಾರದಾ. ಅದನ್ನು ಕೇಳಿ ರಮೇಶ್ ತುಂಬಾ ಆಶ್ಚರ್ಯಪಟ್ಟ. ಅವಾಗ ಶಾರದಾ ನಡೆದ ನಿಜ ಎಲ್ಲಾನ ಹೇಳಿದ್ಲು. ಅವನು ಆ ಮಾತು ಕೇಳಿ ಇನ್ನೂ ಆಶ್ಚರ್ಯಪಟ್ಟ. ಅವಾಗ ಅನಾಮಿಕಾ ಈ ರೀತಿ ಹೇಳಿದ್ಲು. ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ, ಅವನು ಈ ರೀತಿ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ದೊಡ್ಡ ಪೆಟ್ಟಾಗಿದೆ, ರಕ್ತ ಬೇರೆ ಸುರಿತಾ ಇದೆ, ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ, ನಾವು ಹಾಸ್ಪಿಟಲ್ಗೆ ಹೋಗೋಣ, ಬನ್ನಿ. ಹಾಗಂತ ಅನಾಮಿಕಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ಡಾಕ್ಟರ್ ಅವರಿಗೆ ವೈದ್ಯ ನೋಡಿದ್ರು. ಅನಾಮಿಕಾ ಡಾಕ್ಟರ್ ಹತ್ರ ನಡೆದ ಎಲ್ಲ ನಿಜನ ಹೇಳಿದ್ಲು. ಆವಾಗ ಶಾರದಾ ಇದೆಲ್ಲ ಕೇಳಿಸ್ಕೊಂಡು ಅನಾಮಿಕಾ ಹತ್ರ ಈ ರೀತಿ ಹೇಳಿದ್ರು. ಅನಾಮಿಕಾ, ಇಷ್ಟು ದಿನ ತುಂಬಾ ಕಷ್ಟ ಕೊಟ್ಬಿಟ್ಟೆ ಅಲ್ವಾ? ಹಾಗಂತ ಬೇಜಾರ್ ಮಾಡ್ಕೊಂಡ್ಲು ಶಾರದಾ. ಆಮೇಲೆ ಅವರಿಬ್ರು ಮನೆಗೆ ಹೋದ್ರು. ಹಾಗೆ ದಿನಗಳು ಕಳೆದವು. ಅತ್ತೆ ಸಸಿಯ ಜಗಳ ಮಾತ್ರ ನಿಲ್ಲೇ ಇಲ್ಲ. ಜಗಳ ಮಾಡ್ತಾನೆ ಇದ್ರು, ಪುನಃ ಸಂಜೆ ಇಬ್ರು ಒಂದಾಗಿ ಮಾತಾಡ್ತಿದ್ರು. ಹೀಗೇನೆ ಅನಾಮಿಕಾ ಶಾರದಾ ಜೀವನ ಸಾಗುತ್ತಾ ಇತ್ತು. ಅದು ಕೇಶವಪುರಿ ಅನ್ನುವ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಶಾರದಾ ಅನ್ನುವ ಒಬ್ಳು ಆಕೆ ಇದ್ಲು. ತುಂಬಾ ಕೆಟ್ಟವಳು. ಅವಳ ಮಗ ಶಾಂತಿ ಅನ್ನೋ ಹುಡುಗಿನ ಲವ್ ಮಾಡಿ ಮ್ಯಾರೇಜ್ ಮಾಡ್ಕೊಂಡ. ಅವಳನ್ನು ಮನೆ ಕರ್ಕೊಂಡ್ ಬಂದ. ಆದ್ರೆ ಶಾರದಾ ಯಾವಾಗ್ಲೂ ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ಲು. ಆ ವಿಷಯನ ಅವಳ ಗಂಡನ ಹತ್ರ ಹೇಳಕ್ಕಾಗದೆ ಅವಳು ತುಂಬಾನೇ ಕಷ್ಟಪಡ್ತಿದ್ಲು. ಅವಳು ಗರ್ಭವತಿಯಾಗಿದ್ದಾಗ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ರಿಂದ ಶಾಂತಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ಲು. ಎಲ್ರೂ ಶಾರದನ ಭಯಂಕರವಾಗಿ ಬೈತಾ ಇದ್ರು. ರಮೇಶ್ ಅವತ್ತಿಂದ ಅವನ ತಾಯಿ ಹತ್ರ ಸರಿಯಾಗಿ ಮಾತಾಡೋದು ಕೂಡ ಇಲ್ಲ. ಹಾಗೆ ದಿನಗಳು ಕಳೆದವು. ರಮೇಶ್ಗೆ ಅನಾಮಿಕಾ ಅನ್ನುವ ಹುಡುಗಿ ಜೊತೆ ಪರಿಚಯ ಆಯ್ತು. ಹಾಗೆ ಅವರಿಬ್ರಿಗೆ ಮದುವೆನೂ ಮುಗಿತು. ಮದುವೆ ಮುಗಿದ್ಮೇಲೆ ಅನಾಮಿಕಾ ರಮೇಶ್ ಇಬ್ರು ಕೂಡ ಅದೇ ಮನೆಯಲ್ಲಿ ಬೇರೆ ಸಂಸಾರ ಮಾಡ್ತಿದ್ರು. ಅದು ಶಾರದಾಗೆ ಇಷ್ಟನೇ ಇಲ್ಲ. ಮಗನ ಹತ್ತಿರ ಹೋಗಿ ಪ್ರೀತಿಯಿಂದ ಮಾತಾಡಿ ಬೇರೆ ಸಂಸಾರ ಇರೋ ಅವರಿಬ್ರನ್ನು ಅವ್ರ ಮನೆಗೇನೆ ಕರ್ಕೊಂಡ್ ಬಂದ್ಲು. ಇವಾಗ ಎಲ್ರೂ ಒಂದಾಗಿ ಬಾಳ್ತಿದ್ರು. ಒಂದಾಗಿರೋದ್ರಿಂದ ಶಾರದಾ ಶುರು ಮಾಡಿದ್ಲು. ಏನೇನೋ ಮಾತಾಡಿ ಅನಾಮಿಕಾಗೆ ಚಿತ್ರಹಿಂಸೆ ಕೊಡ್ತಾ ಇದ್ಲು ಶಾರದಾ. ಹಾಗೆ ಎರಡು ಮೂರು ವರ್ಷಗಳು ಕಳೆದವು. ಆದ್ರೂ ಕೂಡ ಅನಾಮಿಕಾಗೆ ಮಕ್ಕಳೇ ಹುಟ್ಟಲಿಲ್ಲ. ಆ ವಿಷಯದಿಂದ ಅತ್ತೆಯವರು ಅವಳನ್ನು ಬೈತಾನೆ ಇದ್ರು. ಏ ಹಾಳಾಗ್ ಹೋದವಳೆ, ಎಲ್ರು ಊರಲ್ಲಿ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಅವಳಿಗೆ ಹೇಗೂ ಮಕ್ಕಳಾಗಲ್ಲ, ಇನ್ನೊಂದ್ಸಲ ನಮ್ಮ ಮನೆಗೆ ಬರ್ಬೇಕಾದ್ರೆ ಅವರನ್ನ ಕರ್ಕೊಂಡ್ ಬರ್ಬೇಡಿ ಅಂತ. ಹಾಗಂತ ಶಾರದಾ ಇಷ್ಟ ಬಂದ ಹಾಗೆ ಅವಳನ್ನ ಅವಮಾನ ಮಾಡಿ ಬೈತಾನೆ ಇದ್ಲು. ಶಾರದಾ ಅನಾಮಿಕನ ಬಯ್ಯೋದು ಅಕ್ಕಪಕ್ಕದ ಜನರು ಯಾವಾಗ್ಲೂ ನೋಡ್ತಾನೆ ಇದ್ರು. ಅಕ್ಕಪಕ್ಕದ ಮನೆಯವರು ಶಾರದಾ ಹೊರಗಡೆ ಹೋಗಿದ್ದಾಗ ಅನಾಮಿಕನ ಹತ್ತಿರ ಬಂದು ಅವರಿಂದಾದ ಧೈರ್ಯನ ಅನಾಮಿಕಾಗೆ ಅವರು ಕೊಡ್ತಿದ್ರು. ಅಮ್ಮ ಅನಾಮಿಕಾ, ನಿನ್ಗೆ ಇಷ್ಟು ವರ್ಷನೂ ಮಕ್ಕಳಾಗ್ಲಿಲ್ಲ ಅನ್ನೋದಕ್ಕೆ ಕಾರಣ ನಿಮ್ಮ ಅತ್ತೇನೆ, ಬೇರ್ಯಾರು ಅಲ್ಲ. ಗರ್ಭವತಿ ಆಗಿದ್ದ ಸೊಸೆನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ಲಲ್ವಾ ನಿಮ್ಮ ಅತ್ತೆ, ಅದಕ್ಕೋಸ್ಕರನೇ ನಿನ್ಗೆ ಮಕ್ಕಳಾಗ್ಲಿಲ್ಲ. ಆ ಹುಡುಗಿ ತುಂಬಾ ಒಳ್ಳೆಯವಳು, ದುರ್ಗಾ ಮಾತೆ ಭಕ್ತೆ ಬೇರೆ. ದುರ್ಗಾ ಮಾತೆ ಸುಮ್ಮನಿರ್ತಾಳ? ಇದೆಲ್ಲದಕ್ಕೂ ಕಾರಣ ನಿನ್ನ ಅತ್ತೇನೆ ಅಮ್ಮ. ನಿನ್ನಿಂದ ಏನ್ ಮಾಡೋಕ್ಕಾಗುತ್ತೆ? ನವರಾತ್ರಿ ಹೇಗೂ ಬರ್ತಾ ಇದೆ ಅಲ್ವಾ? ಆ ನವರಾತ್ರಿ ದಿನ ನೀನು ಉಪವಾಸ ಇದ್ದು ದೇವ್ರಿಗೆ ಪೂಜೆ ಮಾಡಮ್ಮ, ಖಂಡಿತ ಆ ದುರ್ಗಾ ಮಾತೆ ನಿನಗೆ ಮಗು ಕೊಡ್ತಾಳೆ. ಹಾಗಂತ ಅಕ್ಕಪಕ್ಕದ ಮನೆಯವರು ಹೇಳ್ತಾನೆ ಇದ್ರು. ಅದಕ್ಕೆ ಅನಾಮಿಕಾ ಸುಮ್ಮನಿದ್ಲು. ದಿನಗಳು ಕಳೆದವು. ನವರಾತ್ರಿ ಬಂತು. ಅನಾಮಿಕಾ ಉಪವಾಸ ಇದ್ಲು. ಯಾವಾಗ್ಲೂ ಪೂಜೆ ರೂಮಲ್ಲೇ ಕೂತ್ಕೊಂಡಿರೋದ್ರಿಂದ ಅನಾಮಿಕಾ ಅವಳ ಅತ್ತೆ ಶಾರದಾ ಹೇಳಿದ ಕೆಲ್ಸನ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಶಾರದಾಗೆ ತುಂಬಾನೇ ಕೋಪ ಬಂತು. ಏ, ಪ್ರತಿದಿನ ಪೂಜೆ ಪುರಸ್ಕಾರ ಅಂತ ಹೇಳಿ ಮನೆ ಕೆಲಸ ಯಾವುದು ಮಾಡೋದಿಲ್ಲ, ಈ ರೀತಿ ತಪ್ಪಿಸ್ಕೊಳ್ತಾ ಇದೀಯ ನೀನು? ಇವತ್ತಿಂದ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ನಿನ್ನ ಪೂಜೆ ಪುರಸ್ಕಾರ ಎಲ್ಲ ಮಾಡ್ಕೋ, ಇಲ್ಲಾಂದ್ರೆ ನಾನು ಸುಮ್ಮನಿರಲ್ಲ. ಹಾಗಂತ ಕೋಪದಿಂದ ಬೈದ್ರು. ಅದು ಮಾತ್ರ ಅಲ್ಲದೆ ಅವತ್ತು ಅನಾಮಿಕನ ಶಾರದಾ ಭಯಂಕರವಾಗಿ ಹೊಡೆದ್ಲು. ಅನಾಮಿಕಾ ಬೆಳಿಗ್ಗೆಯಿಂದ ಉಪವಾಸ ಇದ್ದಿದ್ರಿಂದ ಅವಳು ತುಂಬಾ ಸುಸ್ತಾಗಿ ಇದ್ಲು. ಆದ್ರಿಂದಾನೇ ಅವಳಿಂದ ಮನೆ ಕೆಲಸ ಯಾವುದೂ ಮಾಡಕ್ಕಾಗ್ಲಿಲ್ಲ.
ಆದರೆ ದುರ್ಗಾ ಮಾತೆಯ ಕೃಪೆಯಿಂದ ಅವಳು ದಿನ ದಿನ ಬಲ ಹೊಂದುತ್ತಿದ್ಲು. ಆದರೆ ಹೇಳಿದ ಕೆಲಸ ಮಾಡಲಿಲ್ಲ ಅಂತ ಶಾರದಾ ಈ ರೀತಿ ಹೇಳ್ತಾ ಇದ್ಲು. ಏನೇ ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಹೀಗೆ ಮನೆ ಕೆಲಸ ಮಾಡದೆ ಉಪವಾಸ ಇದ್ರೆ ಮಕ್ಕಳಾಗ್ತಾರೆ ಅಂತ ನಿನಗೆ ಯಾರೇ ಹೇಳಿದ್ದು? ಈಗಲ್ಲ ಕಣೆ, ನಿನ್ನ ಏನ್ ಮಾಡ್ತೀನಿ ಅಂತ ನೋಡು. ಹಾಗಂತ ಶಾರದಾ ತುಂಬಾ ಕೋಪದಿಂದ ಪೂಜೆ ರೂಮಲ್ಲಿ ಇದ್ದ ಅನಾಮಿಕನ ಹೊರಗಡೆ ಕರ್ಕೊಂಡು ಬಂದು ಅವಳನ್ನು ಮರದಲ್ಲಿ ಕಟ್ಟಾಕಿ ಜೋರಾಗಿ ಹೊಡಿತಾ ಇದ್ಲು. ಅಮ್ಮ ಭವಾನಿ ಕಾಪಾಡಮ್ಮ, ಇಷ್ಟು ದಿನ ನಿನಗೆ ನಾನು ಪೂಜೆ ಮಾಡಿದ್ದೀನಿ, ನೀನು ಕಲ್ಲು ತರ ಕೂತ್ಕೊಂಡಿದೀಯ. ಅಮ್ಮ ಬಂದು ನನಗೆ ಸಂತಾನ ಭಾಗ್ಯ ಕೊಡು, ಈ ನರಕದಿಂದ ನನ್ನನ್ನು ಬಿಡುಗಡೆ ಮಾಡು. ಹಾಗಂತ ಅಳ್ತಾ ಇದ್ಲು ಅನಾಮಿಕ. ಸ್ವಲ್ಪ ಜೋರಾಗಿ ಕಿಚ್ಕೊಳೆ, ದುರ್ಗಾ ಮಾತೆ ಬರ್ತಾಳ ಅಂತ ನೋಡ್ತೀನಿ. ಹಾಗಂತ ಶಾರದಾ ಇನ್ನೂ ಕೋಪದಿಂದ ಅವಳನ್ನು ಹೊಡೆಯೋದನ್ನು ಹೆಚ್ಚು ಮಾಡಿದ್ಲು. ಅನಾಮಿಕ ಕಣ್ಣೀರು ಬಿಟ್ಟು ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ತಿದ್ಲು. ಇದ್ದಕ್ಕಿದ್ದಂತೆ ಅಲ್ಲಿ ಸಾಕ್ಷಾತ್ ದುರ್ಗಾದೇವಿ ಪ್ರತ್ಯಕ್ಷವಾದ್ಲು. ದುರ್ಗಾ ಮಾತೆ ಅನಾಮಿಕಾಗೆ ಸಂತಾನ ಭಾಗ್ಯ ಕೊಟ್ಲು. ದುರ್ಗಾ ಮಾತೆ ಪ್ರತ್ಯಕ್ಷ ಆದ ವಿಷಯ ಕೇವಲ ಅನಾಮಿಕಾಗೆ ಮಾತ್ರ ಗೊತ್ತಾಯ್ತು. ಆವಾಗ ಇದ್ದಕ್ಕಿದ್ದಂತೆ ಶಾರದಾ ಅನಾಮಿಕಾಗೆ ಹೊಟ್ಟೆ ಬೆಳೀತಾ ಇರೋದನ್ನು ನೋಡಿ ಅವಳು ಆಶ್ಚರ್ಯಪಟ್ಲು. ಅನಾಮಿಕಾಗೆ ಅವಳು ಕೊಟ್ಟ ಪೆಟ್ಟೆಲ್ಲ ವಾಪಸ್ ಶಾರದಾಗೇನೆ ಬೀಳ್ತಾ ಇತ್ತು. ಅವಳು ತುಂಬಾ ಜೋರಾಗಿ ನೋವು ನೋವು ಅಂತ ಕಿಚ್ಚುತ್ತಾ ಇದ್ಲು. ಮನೆ ಇಡೀ ಆ ಕಡೆ ಈ ಕಡೆ ಓಡ್ತಿದ್ಲು. ಆವಾಗ ಅಲ್ಲಿಂದ ನಾಲ್ಕು ಬೆತ್ತಗಳು ಎದ್ದು ಅವಳನ್ನು ಅಟ್ಟಿಸ್ಕೊಂಡು ಹೋಯ್ತು. ಶಾರದಾ ಜೋರಾಗಿ ಕಿಚ್ಚಾಡೋದಕ್ಕೆ ಶುರು ಮಾಡಿದ್ಲು. ಏ ಅನಾಮಿಕಾ, ನನ್ನನ್ನು ಕಾಪಾಡೇ, ನನ್ನನ್ನು ಕಾಪಾಡು ಹಾಗಂತ ಕಿಚ್ಚಾಡ್ತಾ ಇದ್ಲು. ಅನಾಮಿಕನ ಕಟ್ಟಾಕಿದ್ದ ಗಂಟು ಬಿಚ್ಚೋಯ್ತು. ಅವಳು ದೇವರ ಹತ್ರ ಬಿಟ್ಕೊಳ್ತಾ ಇದ್ಲು. ಅಮ್ಮ ಭವಾನಿ, ನೀನು ಪ್ರತ್ಯಕ್ಷ ಆಗಿದ್ದು ನನಗೆ ತುಂಬಾ ಸಂತೋಷ ಆಗಿದೆ. ದಯವಿಟ್ಟು ನಮ್ಮ ಅತ್ತೆಯವರು ಮಾಡಿದ ತಪ್ಪನ್ನ ಕ್ಷಮಿಸಿ, ಅವರನ್ನು ಬಿಟ್ಬಿಡಮ್ಮ ಹಾಗಂತ ಅನಾಮಿಕ ಬೇಡ್ಕೊಂಡ್ಲು. ಆಮೇಲೆ ದುರ್ಗಾ ಮಾತೆ ಆ ಬೆತ್ತಗಳನ್ನು ಮಾಯ ಮಾಡಿದ್ಲು. ಶಾರದಾ ಮಾಡಿದ ತಪ್ಪುಗಳನ್ನು ಕ್ಷಮಿಸಿದ್ಲು. ತಕ್ಷಣ ಶಾರದಾ ಕಣ್ಣಿಗೂ ಕೂಡ ದುರ್ಗಾ ಮಾತೆ ಕಾಣಿಸಿದ್ಲು. ದುರ್ಗಾ ಮಾತೆಯ ದರ್ಶನ ನೋಡಿ ಶಾರದಾ ಈ ರೀತಿ ಹೇಳ್ತಾ ಇದ್ಲು. ಅಮ್ಮ ನನ್ನನ್ನು ಕ್ಷಮಿಸ್ಬಿಡಮ್ಮ, ನಾನು ಎಷ್ಟೋ ಪಾಪ ಮಾಡಿದ್ದೀನಿ. ನನ್ನ ಸೊಸೆ ಸತ್ತೋಗಿದ್ದಕ್ಕೆ ನಾನೇ ಅಮ್ಮ ಕಾರಣ. ಎರಡನೇ ಸೊಸೆಗೂ ಕೂಡ ನಾನು ಹಿಂಸೆ ಕೊಡ್ತಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಮ್ಮ, ನಾನು ಯಾಕೆ ಈ ರೀತಿ ಮಾಡ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಹಾಗಂತ ಅಳುತ್ತಾ ಶಾರದಾ ದೇವತೆ ಹತ್ರ ಮಾತಾಡಿದ್ಲು. ಆವಾಗ ದೇವತೆ ಈ ರೀತಿ ಹೇಳಿದ್ಲು. ನೀನು ಚಿಂತೆ ಪಡ್ಬೇಡ, ನಿನ್ನೊಳಗೆ ಇರುವ ದುರಾತ್ಮ ಇವಾಗ ಹೊರಗಡೆ ಬರ್ತಾ ಇದೆ. ಹಾಗಂತ ಹೇಳಿದ ತಕ್ಷಣ ಅವಳೊಳಗಿದ್ದ ಪಿಶಾಚಿ ಹೊರಗಡೆ ಹೋಯ್ತು. ಅದನ್ನು ನೋಡಿ ಶಾರದಾ ಅನಾಮಿಕಾ ಇಬ್ರು ಕೂಡ ಆಶ್ಚರ್ಯಪಟ್ರು. ಆಮೇಲೆ ದೇವತೆ ಈ ರೀತಿ ಹೇಳಿದ್ಲು. ನಿನ್ ದೇಹದೊಳಗೆ ದುರಾತ್ಮ ಇತ್ತು, ಅದಕ್ಕೆ ನೀನು ಈ ರೀತಿ ನಡ್ಕೊಂಡಿದ್ದೀಯ. ಆದ್ರೆ ಇವತ್ತಿಂದ ನಿಮ್ ಕಷ್ಟಗಳು ಎಲ್ಲ ಖಂಡಿತ ತೀರ್ ಹೋಗುತ್ತೆ. ಇವತ್ತಿಂದ ನೀವು ಸಂತೋಷವಾಗಿ ಇರ್ತೀರ. ಹಾಗಂತ ದುರ್ಗಾ ಮಾತೆ ಅವರನ್ನು ಆಶೀರ್ವಾದ ಮಾಡಿ ಅವರಿಂದ ಮಾಯವಾದ್ರು. ಅವರಿಬ್ರು ಕೂಡ ತುಂಬಾ ಪ್ರೀತಿಯಿಂದ ಮಾತಾಡ್ಕೊಳ್ತಿದ್ರು. ಅಷ್ಟೊಳಗೆ ರಮೇಶ್ ಅಲ್ಲಿಗೆ ಬಂದ. ಅವರಿಬ್ರನ್ನು ನೋಡಿ ಆಶ್ಚರ್ಯಪಟ್ಟ. ಇದು ಕನಸ ನನಸ, ನಂಬಕ್ಕಾಗ್ತಾ ಇಲ್ಲ. ನೀವಿಬ್ರು ಪ್ರೀತಿಯಿಂದ ಮಾತಾಡ್ಕೊಳ್ತಿದ್ದೀರಾ? ಹಾಗಂತ ಆಶ್ಚರ್ಯದಿಂದ ಕೇಳ್ದ ರಮೇಶ್. ಅದಕ್ಕೆ ಅವರಿಬ್ರು ನಡೆದ ಎಲ್ಲ ವಿಷಯ ಹೇಳಿದ್ರು. ದುರ್ಗಾ ಮಾತೆಯ ದರ್ಶನ ಅವರಿಬ್ರಿಗೆ ಸಿಕ್ಕಿರೋದನ್ನು ನೋಡಿ ಅವನು ಕೂಡ ತುಂಬಾನೇ ಸಂತೋಷಪಟ್ಟ. ಆಮೇಲೆ ಅವ್ರ ಮೂರು ಜನ ಕೂಡ ದುರ್ಗಾ ಮಾತೆಗೆ ಪೂಜೆ ಮಾಡಿದ್ರು. ಕೆಲವು ತಿಂಗಳಿನ ನಂತರ ಅನಾಮಿಕಾ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು. ಆ ಮಗುವಿಗೆ ಭವಾನಿ ಅಂತ ಹೆಸರಿಟ್ರು. ತಾಯಿಯ ದಯೆಯಿಂದ ಹುಟ್ಟಿರೋ ಮಗು ಅಂತ ಅವಳನ್ನು ಚೆನ್ನಾಗಿ ನೋಡ್ಕೊಂಡು ಅವ್ರ ಮೂರು ಜನ ಸಂತೋಷವಾಗಿ ಬಾಳ್ತಿದ್ರು.